ರಾಸೋಶಿಂದ ನಿಮ್ಮ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಕೌಶಲ್ಯ ರಾಜ್ಯದಿಂದ ಎಲ್ಲರೂ ಬಂದಿರಬಹುದು. ನಿಮ್ಮ ಅಧ್ಯಕ್ಷರಾದ ಹಿರಿಯರಾದ ಕೆಂಪನವರು ಕೂಡ ನಿಮ್ಮ ಬೇಡಿಗೂಡಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವ್ರ ಜೊತೆಗೆ ಬಹುಶಃ ಎಲ್ಲ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಇರಬಹುದು. ಸೊ ಈಗಾಗಲೇ ನಿಮ್ಮ ಅಧ್ಯಕ್ಷರು ಕೂಡ ಒಂದ್ಸಾರಿ ಕರೆದು ಮಾತಾಡಿದ್ರು, ಅವರು ಬಂದಿದ್ರು ಮಾತಾಡಿದ್ರು, ಸಾಕಷ್ಟು ಸಲಹೆಗಳನ್ನ ಈಗಾಗಲೇ ನೀಡಿದ್ದಾರೆ. ಸೊ ನಾಳೆ ಬುಧವಾರ ಟೈಮ್ ಕೊಡ್ತೀವಿ, ಬುಧವಾರ ನಾಡ್ದು ಬುಧವಾರ ಬಂದ್ರೆ ಒಂದೊಂದಾಗಿ ನೋಡೋಣ. ಬಹಳಷ್ಟು ಸಮಸ್ಯೆಗಳಿದೆ ನಮ್ಮ ಇಲಾಖೆ, ಪ್ಯಾಕೇಜ್ ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಅಂತ ನಾವು ಇಂಟ್ರೆಸ್ಟ್ ಇಲ್ಲ ಇಲ್ಲ, ನಮ್ಮ ಮುಂಚೆ ಬಂದಾಗ ಹೇಳ್ತಾ ಇದ್ವಿ. ಅವತ್ತು ಬೇರೆ ಇಲಾಖೆಯಲ್ಲಿ ಅವ್ರು ಮಾಡ್ತಿದ್ದಾರೆ, ಹೀಗಾಗಿ ನಮ್ದು ಎಷ್ಟು ಸಾಧ್ಯತೆ ನಿಮಗೆ ಅನುಕೂಲ ಮಾಡಿಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ನಿಮ್ದು ಪೇಮೆಂಟ್ ಆಗಲಿಕ್ಕೆ ಕಾರಣ ಬಹುಶಃ ನಿಮಗೂ ಗೊತ್ತಿದೆ, ಯಾಕಂದ್ರೆ ಇವ್ರದ 100 ರೂಪಾಯಿದಲ್ಲಿ 300 ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಬಂದಿರುವಂತ ಸಮಸ್ಯೆ ಅಲ್ಲಿ ಅದು. ಸೊ ಈಗಾಗಲೇ ನಾವು ಹೆಚ್ಚಿಗೆ ಕೇಳಿದ್ವಿ, ಬಹುಶಃ ಈ ಸಾರಿ ಜನವರಿಯಲ್ಲಿ ಹೆಚ್ಚಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಸ್ವಲ್ಪ ಪರಿಹಾರ ಮಾಡ್ತೀವಿ, ಒಂದೇ ಬಹುಶಃ ಒಂದೇ ವರ್ಷಕ್ಕಾಗುವಲ್ಲ ಅದು. ನಾ ಬಂದಾಗ ಫಸ್ಟ್ ಪ್ರಯತ್ನ ಮಾಡ್ತೀವಿ, ನಾ ಬರೋಕ್ಕಿಂತ ಮುಂಚೆ ಬಹುಶಃ 14 ರಿಂದ 1 ಲಕ್ಷ 2 ಲಕ್ಷ 3 ಲಕ್ಷ ಇತ್ತು. ನಾ ಬಂದ್ಮ್ಯಾಗ 5 ವರ್ಷದಲ್ಲ ಒಂದೇ ಸಾರಿ ಕ್ಲಿಯರ್ ಮಾಡಿದೆ ಅಷ್ಟು ಬೇಡ ಅಂತ. ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಒಟ್ಟಾರೆ ಬುಧವಾರ ಬಂದು ಒಂದ್ ಬೈ ಒನ್ ಚರ್ಚೆ ಮಾಡ, ಬುಧವಾರ ಇದೆ ನಾಡ್ದು, ಬುಧವಾರ ಬೆಂಗಳೂರು ಹತ್ತಿರಿ ಬೆಳಗ್ಗೆ ಬಂದ್ರೆ ಒಂದೊಂದಾಗಿ ಇರ್ತಾರೆ, ಇದ್ದೇ ಇರ್ತಾರೆ ಆಫೀಸಲ್ಲಿ, ಇರ್ತಾರೆ ಆಫೀಸಲ್ಲಿ ಇದ್ದೇ ಇರ್ತಾರೆ ಎಲ್ಲರೂ ಇರ್ತಾರೆ, ಎಲ್ಲ ಸಿಇಸ್ ಕರ್ಸನ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಮತ್ತೆ ಯಾರು ಬೇಕಾದ್ರೂ ಬರ್ತೀವಿ. ನಿಮ್ಮ ಅಸೋಸಿಯೇಷನ್ ನೀವು ಅಧ್ಯಕ್ಷರು ನಿಮಗೆಲ್ಲ ಬನ್ನಿ, ಬಟ್ ಬರ್ತೀವಿ. ಯಾಕಂದ್ರೆ ಇದು ಹಿಂದಿನ ಸರ್ಕಾರ ಮಾಡಿದಂತ ತಪ್ಪಿನಿಂದ ಎಲ್ಲ ಟೋಟಲಿ ಕನ್ಫ್ಯೂಸ್ ಇದೆ, ಯಾಕಂದ್ರೆ ಇಷ್ಟು ಕೊಡಬಾರ್ದಿತ್ತು, ಕೊಡದಾಗ ಡಬಲ್ ಕೊಡ್ಬೇಕಿತ್ತು. 1500 ಕೊಟ್ರೆ ಬ್ಯಾಲೆನ್ಸ್ ಮಾಡಬಹುದಿತ್ತು. ಇವರು ಸುಮಾರು 6,000 ಕೋಟಿ ಹೆಚ್ಚು, 4,000 ಕೋಟಿ ಹೆಚ್ಚು ಅನುದಾನವನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಇಲಾಖೆಗೂ ಸಮಸ್ಯೆ, ಸರ್ಕಾರಕ್ಕೂ ಸಮಸ್ಯೆ, ಮತ್ತು ವಿಶೇಷವಾಗಿ ನಿಮಗೂ, ಯಾಕಂದ್ರೆ ನೀವು ಅದನ್ನೆಲ್ಲ ನೋಡಿರಲ್ಲ, ಸರ್ಕಾರ ಕೊಡ್ಬೇಕು ಅನ್ನೋ ಒಂದು ಭರವಸೆಯಿಂದ ನೀವು ಕೆಲಸ ಮಾಡಿರ್ತಾರೆ. ಸೊ ಕಷ್ಟದ ಕೆಲಸ, ಯಾಕಂದ್ರೆ ನಾವು ಫೈನಾನ್ಸ್ ಓದ್ ಕೇಳಿ ನಾವು 1500 ಕೋಟಿ ನಿಮಗೆ ಆ ಇದು ಬಜೆಟ್ನಲ್ಲಿ ಅನುದಾನ ಇದೆ ಅಂತ ಅಷ್ಟು ಮಾತ್ರ ಕೊಡ್ತಿದ್ದಾರೆ ಅವರು ತಿಂಗಳ. ಒಂದು ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಇದೊಂದ್ಸಾರಿ ಆದ್ಮೇಲೆ ಬಹುಶಃ ಮುಂದೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋಣ. ಇದೊಂದ್ಸಾರಿ ಸ್ವಲ್ಪ ಸಮಸ್ಯೆ ಆಗ್ತದೆ, ನಿಮ್ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ಯಾಕಂದ್ರೆ ಇಬ್ರು ಜೊತೆ ಹೋದಾಗ ಮಾತ್ರ ನಾವು